ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು ಈಗ ಯೂಟರ್ನ್ ಹೊಡೆದಿದ್ದಾರೆ. ನಾನು ಆ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳೋ ಮೂಲಕವಾಗಿ ಮುಖ್ಯಮಂತ್ರಿಗಳು ಯೂಟರ್ನ್ ತೆಗೆದುಕೊಂಡಿದ್ದಾರೆ. ವರ್ಷ ನಾನೇ ಸಿಎಂ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು ಈಗ ಯೂಟರ್ನ್ ಹೊಡೆದಿದ್ದಾರೆ. ನಾನು ಆ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಗದಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗ್ತೀವಿ ಅಂತ ಹೇಳೋ ಮೂಲಕವಾಗಿ ನಾನು ಆ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಹಿರಂಗವಾಗಿ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ನಾನು ಆ ಅರ್ಥದಲ್ಲಿ ಹೇಳಿಕೆಯನ್ನು ಕೊಡಲಿಲ್ಲ ಅಂತಿದ್ದಾರೆ ಸಿಎಂ. ನಾನೊಂದು ಹೇಳಿದ್ರೆ ನೀವೊಂದು ಬರೀತೀರಿ. ನಾನು ನಿನ್ನೆ ಹೇಳಿದೆ ಹೈಕಮಾಂಡ್ ಅವ್ರು ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ. ಇದು ಹೈಕಮಾಂಡ್ ಪಕ್ಷ. ನಾನೊಂದು ಹೇಳಿದ್ರೆ ನೀವೊಂದು ಬರೀತೀರಿ. ನಾನು ನಿನ್ನೆ ಹೇಳಿದೆ ಹೈಕಮಾಂಡ್ ಅವ್ರು ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ. ಇದು ಹೈಕಮಾಂಡ್ ಪಕ್ಷ. ನಾನೊಂದು ಹೇಳಿದ್ರೆ ನೀವೊಂದು ಬರೀತೀರಿ. ನಾನೇ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ಹೇಳಿದ್ರೆ ನೀವೊಂದು ಬರೀತೀರಿ. ನಾನು ನಿನ್ನೆ ಹೇಳಿದೆ ಹೈಕಮಾಂಡ್ ಅವ್ರು ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ. ಇದು ಹೈಕಮಾಂಡ್ ಪಕ್ಷ. ನಾನೊಂದು ಹೇಳಿದ್ರೆ ನೀವೊಂದು ಬರೀತೀರಿ. ನಾನು ನಿನ್ನೆ ಹೇಳಿದೆ ಹೈಕಮಾಂಡ್ ಅವ್ರು ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ. ಇದು ಮುಖ್ಯಮಂತ್ರಿಗಳ ನಿನ್ನೆಯ ಮತ್ತು ಇವತ್ತಿನ ಎರಡೂ ಹೇಳಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಅಂತ ಹೇಳಿದ್ರು. ಆದ್ರೆ ನಾನೇ ಈಗ ಸಿಎಂ, ಮುಂದೆ ಕೂಡ ನಾನೇ ಮುಂದುವರಿತೀನಿ ಅಂತ ಅವರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅದು ಚರ್ಚೆಗೆ ಗ್ರಾಸವಾಗಿತ್ತು. ನಾನೇ ಮುಂದುವರಿತೀನಿ ಅನ್ನೋ ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಉಳಿದವರನ್ನ ಕೆರಳಿಸಿತ್ತು. ಇವತ್ತು ಮುಖ್ಯಮಂತ್ರಿಗಳು ಯೂಟರ್ ನೋಡಿಯೋ ಮೂಲಕ ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ನಾನು ಹೇಳೋದೊಂದು ನೀವು ಬರೆಯೋದೊಂದು ಅಂತ ಬೇಸರಗೊಂಡಿದ್ದಾರೆ.